ಯೂತ್ ಕಾಂಗ್ರೆಸ್ನ ಮುಂದಿನ ಪಟ್ಟ ಖಾತ್ರಿಯಾಗುತ್ತಿದ್ದಂತೆ ನಲಪಾಡ್ ತಮ್ಮ ಕರಾವಳಿ ಭೇಟಿಯಲ್ಲಿ ಭರ್ಜರಿ ಹವಾ ಮೆರೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆಗೆ ಉಡುಪಿಯ ಮಲ್ಪೆ ಬಂದರಿಗೆ ಭೇಟಿ ನೀಡಿದ ಸಂದರ್ಭ ಪಕ್ಕದಲ್ಲೇ ಇದ್ದ ಮೀನು ಮಾರುಕಟ್ಟೆಗೂ ಭೇಟಿ ನೀಡಿದ್ದಾರೆ. ಈ ವೇಳೆ ಮೀನು ಮಾರಾಟ ಮಾಡುತ್ತಿದ್ದ ಮಹಿಳೆಯರ ಜೊತೆಗೆ ಮಾತಾಡುತ್ತಿದ್ದಾಗ ಮೀನಿನ ವ್ಯಾಪಾರ ಡಲ್ ಇದೆ, ಯಾವುದೇ ಲಾಭ ಆಗಿಲ್ಲ ಮಗ ಅಂತ ಮಹಿಳೆಯರು ಬೇಸರ ತೋಡಿಕೊಂಡರು. ಈ ವೇಳೆ ಮೊಹಮ್ಮದ್ ಹ್ಯಾರಿಸ್ ನಲಪಾಡ್ ಕಂತೆ ಕಂತೆ ನೋಟುಗಳನ್ನು ಹೊರತೆಗೆದು ತಲಾ 2,000 ರೂಗಳಂತೆ ನೀಡಿ ಸುಮಾರು 100 ಕೆಜಿ ಮೀನುಗಳನ್ನು ಖರೀದಿ ಮಾಡಿದ್ದಾರೆ. ಇನ್ನು ಮೀನುಗಾರರ ಮಹಿಳೆಯರ ಜೊತೆಗೆ ರಾಜಕೀಯ ವಿಚಾರ ಮಾತಾಡಿದಾಗ ಎಲ್ಲಾ ಪಕ್ಷದವರು ಒಂದೇ, ಮೀನುಗಾರರಿಗೆ ಯಾವುದೇ ಪಕ್ಷದಿಂದಲೂ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ನಲಪಾಡ್ಗೆ ಮುಜುಗರ ಉಂಟಾಗುವ ಪ್ರಸಂಗವೂ ನಡೆಯಿತು. ಇದೇ ವೇಳೆ ನಲಪಾಡ್ ಮುಂದಿನ ಮುಖ್ಯಮಂತ್ರಿ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರೇ ಆಗ್ತಾರೆ ಎಂದು ಹೇಳಿದ್ದಾರೆ. ಇವತ್ತು ನಮ್ಮ ನಾಯಕರಾದ ಒಂದ್ ನಿಮಿಷ ನಾನು ಮಾತಾಡ್ತೀನಿ. ನಿಮ್ಮ ಕಷ್ಟ ಅರ್ಥ ಮಾಡಿಕೊಂಡು ನಮ್ಮ ನಾಯಕರಾದ ಡಿಕೆ ಶಿವಕುಮಾರ್ ಅವರು ಇವತ್ತು ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ನೀವು ಓಟನ್ ಕೊಟ್ರೆ ನೆಕ್ಸ್ಟ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗ್ತಾರೆ. ಒಳ್ಳೆಯದನ್ನ ಮಾಡ್ತೀವಿ. ಈ ಕಷ್ಟದಲ್ಲಿ ನಿಮ್ಗೆ ಯಾರು ಸಹಕಾರ ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಮಾತ್ರ ನಿಮ್ಮನ್ನು ನೆನೆಸಿದ್ದೀವಿ. ಕಾಂಗ್ರೆಸ್ ಮಾತ್ರ ನಿಮ್ಮನ್ನ ನೆನೆಸಿದ್ದೆ. ಇನ್ನು 2 ವರ್ಷ ಇದೆ ಎಲೆಕ್ಷನ್, ಇವಾಗ ಯಾಕೆ ಬಂದಿದ್ದೀವಿ ನಾವು? ನೋಡಿ, ಇದು ಇವತ್ತು ನಮ್ಮ ಮೀನುಗಾರರ ಕಷ್ಟ. ಮಹಿಳೆಯರ ಒಬ್ಬರು ಕೂಡ ನಮ್ಮ ಹತ್ರ ಇವತ್ತು ಮಾತಾಡಕ್ ಯಾರು ತಯಾರಿಲ್ಲ. ಯಾಕಂದ್ರೆ ಈ ಭಾಗದ MLA ಗಳು ಬಂದು ಒಂದೊಂದ್ಸರಿ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಕೇಳಿ ಹೋಗೋದು.